ನೆರೆಯ ಮಹಾರಾಷ್ಟ್ರ ಸೇರಿದಂತೆ ಕರ್ನಾಟಕದಲ್ಲೂ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸದ್ಯವೇ ಆಗಮಿಸಲಿರುವ ಹೋಳಿ ಹಬ್ಬ ಹಾಗೂ ರಂಗಪಂಚಮಿಯನ್ನು ಅತ್ಯಂತ ಸರಳ ಶಾಂತಿಯುತವಾಗಿ ಆಚರಿಸಬೇಕೆಂದು ಸದಲ್ಗಾ ಪೊಲೀಸ್ ಠಾಣೆ ಪಿಎಸ್ಐ ಆರ್ವಾಯ್ ಬಿಳಗಿ ಹೇಳಿದರು. ಸಮಾರಂಭದಲ್ಲಿ ಎಎಸ್ಐ ಅಕ್ಕೋಳೆ, ಠಾಣಾ ಹವಾಲ್ದಾರ್ ಶ್ರೀಕಾಂತ್ ದೇವರ್, ಬೆಡ್ಕಿಹಾಳ್ ಗ್ರಾಮದ ಮಲ್ಗೌಡ ಪಾಟೀಲ್ ಮಾತನಾಡಿ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿಸಿದರು. ಒಂದು ಧಾರ್ಮಿಕತೆಗೆ ತೊಂದರೆ ಬರದಂತೆ, ಇನ್ನೊಬ್ಬರಿಗೆ ಏನು ತೊಂದರೆ ಆಗದಂತೆ, ಅಲ್ಲಿ ಲಾಂಗ್ ಪ್ರಾಬ್ಲಮ್ ಆಗದಂತೆ ಒತ್ತಾಯ ಪೂರ್ವಕ ಹತ್ತುವುದಾಗಲಿ, ಯಾವುದೇ ಮಸೀದಿ ಚರ್ಚ್ ಮತ್ತೆ ಇದನ್ನೆಲ್ಲ ನೀವು ಹತ್ತುವುದಾಗಲಿ ಮಾಡಿದ್ರೆ ಅಲ್ಲಿ ಘಟನೆಗಳಾಗ್ತಾವು. ಈ ನೀವು ಆಚರಣೆ ಕಾಲಕ್ಕೆ ಸಂಪ್ರದಾಯಗಳನ್ನು ಮುರಿಲಾರದೆ ಸಂಪ್ರದಾಯಗಳು ಯಾವ ರೀತಿ ಅವತ್ತನ್ನು ಆಚರಣೆ ಮಾಡಿಕೊಂಡು ಹೋಗಿ ಎಲ್ಲಿ ಕೂಡ ಒಂದು ನಿಯಮಗಳನ್ನು ಉಲ್ಲಂಘನೆ ಮಾಡದೆ ಹಬ್ಬವನ್ನು ಆಚರಣೆ ಮಾಡ್ತಂತೇಳಿ ಬಯಸುತ್ತ, ಮುಖ್ಯವಾಗಿ ಹೆಣ್ಮಕ್ಕಳಿಗೆ ಶಾಲಾ ಕಾಲೇಜು ಇವಾಗ ಪರೀಕ್ಷೆ ಹತ್ರ ಇದಾವು. ನೀವು ಪರೀಕ್ಷೆಗೆ ಹೋಗೋರಿಗೆ ಬರೋರಿಗೆ ಯಾರಿಗೂ ಕೂಡ ತೊಂದರೆ ಕೊಡದಂತೆ ನಿಮ್ಮ ಒಂದು ಹಬ್ಬವನ್ನು ಆಚರಣೆ ಮಾಡಲಿ. ಅದರ ಜೊತೆಗೆ ಹೋಳಿ ಹಬ್ಬದ ಕಾಲಕ್ಕೆ ಬೆಳಿಗ್ಗೆ ಮತ್ತು ಸಾಯಂಕಾಲ, ಈ ಬೆಳಿಗ್ಗೆ ಸ್ಟಾರ್ಟ್ ಆಯಿತು ಸಾಯಂಕಾಲ ಮುಕ್ತಾಯ ಆಗಬೇಕಂತೇಳಿ ನಮ್ಮಲ್ಲಿ ಆದೇಶ ಇದೆ. ಆ ಆದೇಶ ಉಲ್ಲಂಘನೆ ಆಗದಂತೆ ತಮ್ಮಲ್ಲಿ ಹೇಳ್ತಾ ಇದ್ದೀನಿ. ರಾತ್ರಿ 12 ಗಂಟೆಗೆ ಕಾಮಧಾನ ಸ್ಟಾರ್ಟ್ ಆಯಿತು, ನೀವು ಬೆಳಗಿನ ಒಂದು ಶುಭೋದಯಕ್ಕೆ ಮುಕ್ತಾಯ ಆಗಬೇಕು. ರಂಗಪಂಚಮಿ ಇರ್ತಕ್ಕಂಥ ಊರಲ್ಲಿ ಪ್ರತಿ ವರ್ಷ ನೀವು ಆಚರಣೆ ಮಾಡಿದಿರಿ, ಈ ವರ್ಷ ರಂಗಪಂಚಮಿ ಆಚರಣೆ ಮಾಡಬೇಕಪ್ಪಂದ್ರೆ ನಿಮ್ಮ ವೈಯಕ್ತಿಕವಾಗಿ ಆಚರಣೆ ಮಾಡೋದು ಬಿಟ್ಟರೆ ಗುಂಪು ಗುಂಪಾಗಿ ಯಾರೂ ಕೂಡ ಮಾಡಬಾರ್ದು. ಗುಂಪು ಗುಂಪಾಗಿ ಮಾಡುವುದರಿಂದ ಈ ಕರೋನಾ ನಿಯಮ ಉಲ್ಲಂಘನೆ ಆಗ್ತೈತಿ. ಆದ್ದರಿಂದ ಈ ಕರೋನಾ ಅನ್ನೋ ಒಂದು ಇರಲಿಲ್ಲಪ್ಪ ಅಂತಂದ್ರೆ ನೀವು ಆಚರಣೆ ಮಾಡಲಿಕ್ಕೆ ಯಾವುದೇ ಅಡೆತಡೆ ಇದ್ದಿರಲಿಲ್ಲ. ಇವಾಗ ನೋಡಿದ್ರೆ ನೀವು ನಮ್ಮಲ್ಲೇ ಒಂದು ಸದನದ ಠಾಣಾ ವ್ಯಾಪ್ತಿಯೊಳಗೆ ಕನಿಷ್ಠ ಒಂದು 7 ರಿಂದ 8 ಜನ ಸಾವಿರಾದರು. ಈ ವೇಳೆ ಸುಹಾಸ್ ಡೋಮ್ನೆ, ವಿಲಾಸ್ ಥರ್ಕಾರ್, ಅಶೋಕ್ ಮಾಳಿ, ಮೋಹನ್ ಕಾಂಬ್ಳೆ, ಅಜರುದ್ದೀನ್ ಶೇಖ್, ಲಕ್ಷ್ಮೀಕಾಂತ್ ಹಾಲಪ್ಪನವರ್, ಹರೀಶ್ ಹಿತ್ತಲ್ಮನಿ, ಸುರೇಶ್ ಖಿಲಾರೆ ಸೇರಿದಂತೆ ಗಳತ್ಕ, ಶಮ್ನೆವಾಡಿ, ಬೋರ್ಗಾಂವ್, ಬೆಡ್ಕಿಹಾಳ್ ಗ್ರಾಮಗಳ ಹಿರಿಯರು ಉಪಸ್ಥಿತರಿದ್ದರು. ಶ್ರೀಕಾಂತ್ ದೇವರ್ ಸ್ವಾಗತಿಸಿದರು. ಬಾಳಾಸಾಹೇಬ್ ಶಿಂದೆ ವಂದಿಸಿದರು.